ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 76ನೇ ಕಾರ್ಯಕ್ರಮ. ಈ ಭಾಮನಾಯಕರ ಅಂಕಣ ಬರಹ ಸಾಹಿತ್ಯ ಸಲ್ಲಾಪದ ಭಾಗವನ್ನು ನಾವು ಓದ್ತಾ ಇದ್ದೀವಿ. ಭಾಗ 4. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಕನಸುಗಾರರ ಕೆಲಸ. ಕನಸುಗಾರರ ಕೆಲಸ. ಬೇಸಿಕೆಯ ಉರಿ ಬಿಸಿಲು ಉಲ್ಬಣಗೊಳ್ಳುತ್ತಿದೆ. ತಮ್ಮ ಕಾದಂಬರಿಯನ್ನು, ವಿಮರ್ಶೆಯ ಗ್ರಂಥವನ್ನು, ಸಂಶೋಧನೆಯನ್ನು ಮುಗಿಸಬೇಕು ಎಂದಿರುವ ಲೇಖಕನಿಗೆ ಏನನ್ನಿಸಿತು? ಈಗ ಗಿರಿಧಾಮ ಪ್ರದೇಶದಲ್ಲಿ ಕೆಲ ದಿನಗಳ ವಿಶ್ರಾಂತಿ, ನಗರ ಜೀವನದ ಗಡಿಬಿಡಿಯಿಂದ ದೂರಾದ ಜಾಗ, ಸುಸಜ್ಜಿತವಾದ ಗ್ರಂಥ ಭಂಡಾರಗಳಿಂದ ಕೂಡಿದ ವಸತಿ ಸೌಕರ್ಯ, ಅದರ ಜೊತೆಯಲ್ಲಿಯೇ ಊಟೋಪಚಾರಗಳಿಗೆ ಅನುಕೂಲತೆ. ಬೇಕೆಂದರೆ ಸಮೀಪದಲ್ಲೇ ದೊಡ್ಡ ನಗರ, 5 ನಿಮಿಷ ಕಾಯ್ದರೆ ಬಸ್ಸು ಬರುತ್ತದೆ. ವಿಶ್ವವಿದ್ಯಾನಿಲಯವು ಸಮೀಪದಲ್ಲೇ ಇದೆ. ಪ್ರಶಾಂತ ವಾತಾವರಣ. ಕಿಟಕಿಯಿಂದ ಹೊರಚಾಚಿ ಹೊರಗೆ ನೋಡಿದರೆ ಹಸಿರು ಮರಗಳು ಕೆಲವು ನಿದ್ರಿಸಿವೆ, ಮೇಲು ಗಾಳಿಗೆ ಮೈ ಚಾಚಿ ಇನ್ನು ಕೆಲವು ಕನವರಿಸಿವೆ. ಓಹ್, ಇಂಥ ಜಾಗದಲ್ಲಿ ತಿಂಗಳು 6 ವಾರವೂ ಹೋಗಿರಲು ಯಾರು ಬಯಸುವುದಿಲ್ಲ. ಅದರಲ್ಲೂ ಇಂಥ ಆವರಣದಲ್ಲೇ ಸಾಹಿತಿಗಳಿಗಾಗಿಯೇ ಲೇಖಕ ಧಾಮ ಒಂದು ಸಿದ್ಧವಾಗಿದ್ದರೆ ಯಾವ ಲೇಖಕ ಅಲ್ಲಿ ಕೆಲ ದಿನ ಉಳಿದು ಬರಲು ಇಚ್ಛಿಸುವುದಿಲ್ಲ? ಇದೊಂದು ಕನಸು. ತನ್ನ ಬರವಣಿಗೆಯ ಯೋಜನೆಯನ್ನು ಪೂರ್ಣಗೊಳಿಸಲು ಲೇಖಕನಿಗೆ ಅನುಕೂಲವಾಗುವಂತೆ ಈ ಬಗೆಯ ವ್ಯವಸ್ಥೆ, ಅದು ನಮ್ಮ ದೇಶದಲ್ಲಿ ಪೂರ್ತಿಯಾಗಿ ಕನಸಿನ ಮಾತಲ್ಲ. ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಪ್ರಭಾಕರ ಪಾಡ್ಯೆ ಅವರು ಭಾರತದಾದ್ಯಂತ ತಮ್ಮ ಲೇಖಕ ಮಿತ್ರರಿಗೆ ಕಳಿಸಿದ ಸುತ್ತೋಲೆಯೊಂದರಲ್ಲಿ ಅದೇ ತಾನೇ ತಾವು ನಿರ್ದೇಶಕರಾಗಿ ಅಧಿಕಾರ ಸ್ವೀಕರಿಸಿದ ಭಾರತೀಯ ಲೇಖಕರ ಕೇಂದ್ರದ ಕೆಲವು ಯೋಜನೆಗಳನ್ನು ವಿವರಿಸಿದ್ದರು. ಸ್ವಯಂ ಲೇಖಕರಾದ ಪಾಡ್ಯೆ ಮೊದಲು ಕಾಂಗ್ರೆಸ್ ಫಾರ್ ಕಲ್ಚರಲ್ ಫ್ರೀಡಂ ಎಂಬ ಅಂತಾರಾಷ್ಟ್ರೀಯ ಸಂಬಂಧಗಳ ಸಾಂಸ್ಕೃತಿಕ ಸಂಸ್ಥೆಯೊಂದರ ಏಷ್ಯನ್ ವಿಭಾಗದ ದೆಹಲಿ ಕಚೇರಿಯಲ್ಲಿ ಕಾರ್ಯನಿರ್ವಾಹಕರಾಗಿದ್ದರು. ಆ ಮೂಲಕ ಅವರು ದೇಶ ವಿದೇಶಗಳ ಅನೇಕ ಲೇಖಕರಿಗೆ ಪರಿಚಿತರು. ಕೆಲವು ವರ್ಷಗಳ ಕಾಲ ಅದರಲ್ಲಿ ದುಡಿದು ಆಮೇಲೆ ಕಳೆದ ವರ್ಷ ಪೂನಾದ ಸೆಂಟರ್ ಫಾರ್ ಇಂಡಿಯನ್ ರೈಟರ್ಸ್ ಅದರ ನಿರ್ದೇಶಕರಾದರು. ಭಾರತೀಯ ಸಾಹಿತ್ಯದ ಲೇಖಕರ ಬಗೆ ಬಗೆಯ ಸಮಸ್ಯೆಗಳನ್ನು ಸ್ವತಃ ಬಲ್ಲ ಅವರು ಈ ಲೇಖಕರ ಕೇಂದ್ರವನ್ನು ವ್ಯವಸ್ಥೆಗೊಳಿಸುವಲ್ಲಿ ತಮ್ಮ ಅನೇಕ ದಿನಗಳ ಕನಸುಗಳಿಗೆ ರೂಪ ಕೊಡಲು ಪ್ರಯತ್ನಿಸಿದ್ದಾರೆ. ಪೂನಾದ ಈ ಕೇಂದ್ರ ಒಂದು ರೀತಿಯಲ್ಲಿ ಲೇಖಕ ಧಾಮ. ಇಲ್ಲಿ ಸುಸಜ್ಜಿತವಾದ ಕೊಠಡಿಗಳಿವೆ. ಯಾವುದೇ ಭಾಷೆಯ ಲೇಖಕರು ಇಲ್ಲಿ ಬಂದು 4-6 ವಾರ ತಂಗಬಹುದು. ಬೆಟ್ಟದ ಇಳಿಜಾರಿನಲ್ಲಿ ನಿಸರ್ಗ ರಮಣೀಯ ಪ್ರದೇಶದಲ್ಲಿ ಪ್ರಸಿದ್ಧವಾದ ಚತುಶೃಂಗಿ ದೇವಾಲಯದ ಸನಿಹದಲ್ಲಿ ಈ ಕೇಂದ್ರವಿದ್ದು ವಾತಾವರಣ ಆಹ್ಲಾದಕಾರಿಯಾಗಿದೆ. ಸಾಹಿತ್ಯ, ತತ್ವಶಾಸ್ತ್ರ, ಮನಃಶಾಸ್ತ್ರ, ಸಂಸ್ಕೃತಿ ಮೊದಲಾದ ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ಕೇಂದ್ರದಲ್ಲಿ ಆಯ್ದ ಒಂದು ಉತ್ತಮ ಪುಸ್ತಕ ಭಂಡಾರವಿದೆ. ಪೂನಾ ವಿಶ್ವವಿದ್ಯಾನಿಲಯ ಹತ್ತಿರದಲ್ಲೇ ಇದ್ದು ಅದರ ಗ್ರಂಥ ಭಂಡಾರದ ಬಾಗಿಲು ಕೇಂದ್ರದ ಅತಿಥಿಗಳಿಗೆ ಸದಾ ತೆರೆದಿರುತ್ತದೆ. ಲೇಖಕರಿಗೆ ಪ್ರಯಾಣದ ವೆಚ್ಚವನ್ನು, ಊಟ ತಿಂಡಿಯನ್ನು ಒದಗಿಸುವುದು ಕೇಂದ್ರಕ್ಕೆ ಸಾಧ್ಯವಾಗದಿರುವುದು ಪಾಡ್ಯೆಯವರಿಗೆ ವಿಷಾದದ ಸಂಗತಿಯಾಗಿದೆ. ಆದರೆ ಕೇಂದ್ರದ ಬಳಿಯೇ ಒಳ್ಳೆಯ ಉಪಹಾರ ಗೃಹವಿದೆ. ಜೊತೆಗೆ ಪುನಾ ನಗರ ದೂರವೇನಿಲ್ಲ. ಕೆಲ ನಿಮಿಷಗಳಲ್ಲೇ ನಗರಕ್ಕೆ ಹೋಗಿ ಬರುವಂತೆ ಬಸ್ ಅನುಕೂಲವಿದೆ. ತಮ್ಮ ಸುತ್ತೋಲೆಯಲ್ಲಿ ಪಾಡ್ಯೆ ಈ ಲೇಖಕ ಧಾಮ ಉದ್ದೇಶಿಸಿರುವ ಇತರ ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ. ಅದರಲ್ಲಿ ಮುಖ್ಯವಾದುದು ನಿಯತಕಾಲಿಕ ಪ್ರಕಟಣೆಗಳು. ಒಂದು ಪ್ರಕಟಣೆ ಮುಂಬೈನ ನಿರ್ಮಲ ಸದಾನಂದ ಪ್ರಕಾಶನದವರ ನೆರವಿನೊಡನೆ ತ್ರೈಮಾಸಿಕವಾಗಿರುತ್ತದೆ. ಈ ಇಂಗ್ಲಿಷ್ ಪತ್ರಿಕೆ ಭಾರತೀಯ ಸಾಹಿತ್ಯದ ವಿವಿಧ ಮುಖಗಳ ವಿಶ್ಲೇಷಣೆ ವಿಮರ್ಶೆಗಳನ್ನು ಒಳಗೊಂಡಿರುತ್ತದೆ. ಇನ್ನೊಂದು ಪ್ರಕಟಣೆ ಅತ್ಯುತ್ತಮವಾದ ಭಾರತೀಯ ಸಾಹಿತ್ಯದ ಅನುವಾದಗಳ ಗುಚ್ಛವಾಗಿರುತ್ತದೆ. ಭಾರತೀಯ ಸಾಹಿತ್ಯವೆಂದರೆ ಒಂದು ಬಗೆಯ ಜನರಿಗೆ ಸಂಸ್ಕೃತ ಸಾಹಿತ್ಯ ಅಷ್ಟೇ, ಇನ್ನೊಂದು ಬಗೆಯ ಜನರಿಗೆ ಭಾರತೀಯ ಲೇಖಕರು ಇಂಗ್ಲಿಷ್ನಲ್ಲಿ ಬರೆಯುತ್ತಿರುವ ಕೃತಿಗಳು ಮಾತ್ರ. ಈ ಜನರು ಭಾರತದ ಮಿಕ್ಕ 14 ಭಾಷೆಗಳ ದೀರ್ಘ ಇತಿಹಾಸವನ್ನು, ಸಮಕಾಲೀನ ಸಂಪತ್ತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಆದರೆ ಈ ಸಾಹಿತ್ಯಗಳ ಮೊತ್ತವೇ ಭಾರತೀಯ ಸಾಹಿತ್ಯವೆಂಬುದನ್ನು ಪಾಡ್ಯೆಯವರಂತಹ ವಿಚಾರವಂತರು ಬಲ್ಲರು. ಬೇರೆ ಬೇರೆ ಭಾಷೆಗಳಲ್ಲಿ ಹಂಚಿರುವ ಈ ಸಾಹಿತ್ಯ ಸಿರಿ ಒಟ್ಟಾಗಿ ಒಂದು ಕಡೆ ದೊರೆಯದಿರುವುದು ಒಂದು ದೊಡ್ಡ ಕೊರತೆ. ವಿದ್ಯಾವಂತ ಭಾರತೀಯನಿಗೆ ಇಂಗ್ಲಿಷ್ ಸಾಹಿತ್ಯ ಅಥವಾ ಇಂಗ್ಲಿಷ್ ಮೂಲಕ ಫ್ರೆಂಚ್, ರಷ್ಯನ್ ಮೊದಲಾದ ಅನ್ಯ ಸಾಹಿತ್ಯಗಳು ತಿಳಿದಿರುವಷ್ಟು ಮಟ್ಟಿಗೆ ಗುಜರಾತಿ ಸಾಹಿತ್ಯವಾಗಲಿ, ಅಸ್ಸಾಮಿ ಸಾಹಿತ್ಯವಾಗಲಿ ತಿಳಿಯದು. ಈ ಕೊರತೆಯನ್ನು ಹೋಗಲಾಡಿಸಿ ಭಾರತೀಯ ಸಾಹಿತ್ಯದ ಸಮಗ್ರ ಪರಿಚಯ ದೊರಕಿಸಿಕೊಡುವುದೇ ಲೇಖಕರ ಕೇಂದ್ರದ ಪ್ರಕಟಣೆಗಳ ಉದ್ದೇಶ. ಸಾಹಿತಿಗಳ ಮತ್ತು ಸಾಹಿತ್ಯ ಪ್ರೇಮಿಗಳ ವಿಚಾರಗೋಷ್ಠಿಯನ್ನು ಏರ್ಪಡಿಸುವುದು, ಬೇರೆ ಬೇರೆ ಭಾಷೆಗಳ ಲೇಖಕರು ಒಂದೇ ವೇದಿಕೆಯಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಸಂದರ್ಭಗಳನ್ನು ವ್ಯವಸ್ಥೆ ಮಾಡುವುದು, ಬರಿಯ ಸಾಹಿತ್ಯವಷ್ಟೇ ಅಲ್ಲದೆ ಅದಕ್ಕೆ ಸಂಬಂಧಿಸಿದ ಬೇರೆ ಬೇರೆ ವಿಷಯಗಳ ಗೋಷ್ಠಿಯನ್ನು ಕೂಡಿಸುವುದು,
ರಾಷ್ಟ್ರ ವ್ಯಾಪಕವಾಗಿ ವಿಚಾರ ಸಂಕಿರಣಗಳನ್ನು ವರ್ಷಕ್ಕೊಮ್ಮೆಯಾದರೂ ನಡೆಸುವುದು, ಹೀಗೆ ಅನೇಕ ಯೋಜನೆಗಳನ್ನು ತಮ್ಮೆದುರಿಟ್ಟುಕೊಂಡಿದ್ದಾರೆ ಪಾಡ್ಯ. ಒಟ್ಟಿನಲ್ಲಿ ಅವರ ಗುರಿ ಸಾಹಿತ್ಯದ ಮೂಲಕ ಭಾವೈಕ್ಯ, ಭಾರತೀಯ ಸಾಹಿತ್ಯದ ಏಕಮುಖ ಸ್ವರೂಪ ದರ್ಶನ. ನಾಲ್ಕು ದಿನಗಳ ಕೆಳಗೆ ಮಿತ್ರರೊಬ್ಬರ ಜೊತೆ ಪ್ರಭಾಕರ ಪಾಡ್ಯವರು ನಿರ್ಮಲ ಸದಾನಂದ ಪ್ರಕಾಶನದ ಸದಾನಂದ ಭಟ್ಕಲ್ ಅವರು ಬಂದು ಇಂಡಿಯನ್ ರೈಟಿಂಗ್ ಟುಡೇ ಎಂಬ ತ್ರೈಮಾಸಿಕದ ಮೊದಲ ಎರಡು ಸಂಚಿಕೆಗಳನ್ನು ತೋರಿಸಿದಾಗ ನನಗೆ ವಿಸ್ಮಯವಾಯಿತು. ಪಾಡ್ಯವರ ಸುತ್ತೋಲೆ ನನ್ನ ಕೈ ಸೇರಿ ಇನ್ನೂ ಒಂದು ವರ್ಷವಾಗಿಲ್ಲ, ಆಗಲೇ ಪಾಡ್ಯ ತಮ್ಮ ಕನಸುಗಳನ್ನು ಒಂದೊಂದಾಗಿ ನನಸಾಗಿಸುತ್ತಿದ್ದಾರೆ. ಭಾರತೀಯ ಸಾಹಿತ್ಯದ ಸಮಕಾಲೀನ ಪ್ರವೃತ್ತಿಗಳ ಬಗೆಗೆ ಆಗಲೇ ಒಂದು ವಿಚಾರಗೋಷ್ಠಿ ನಡೆಸಿದ್ದಾರೆ. ಭಾರತೀಯ ಸಾಹಿತ್ಯದ ಇಂಗ್ಲಿಷ್ ಅನುವಾದಗಳ ಯೋಜನೆಯಲ್ಲಿ 20 ವರ್ಷಗಳ ಅವಧಿಯ ಮರಾಠಿ ಕಾವ್ಯ ಸಂಕಲನವೊಂದನ್ನು ಸಿದ್ಧಗೊಳಿಸಿದ್ದಾರೆ. ವಿಮರ್ಶೆಗೆ ಮೀಸಲಾದ ತ್ರೈಮಾಸಿಕದ ಎರಡು ಸಂಚಿಕೆಗಳನ್ನ ಕೈಯಲ್ಲಿ ಹಿಡಿದಿದ್ದಾರೆ. ನನ್ನನ್ನು ನಾನೇ ನಂಬದಾದೆ. ಪಾಡ್ಯೆ ಆಕರ್ಷಕ ವ್ಯಕ್ತಿ ಏನಲ್ಲ, ತಳ್ಳನೆಯ ಕೋಲು ಆಳು, ಆದರೆ ತುಂಬಾ ವಿಚಾರವಂತ, ಸಮರ್ಥ. ಹಲವು ವರ್ಷಗಳ ಹಿಂದೆ ಶ್ರೀಮತಿ ಸೋಫಿಯಾ ವಾಡಿಯಾ ಅವರು ಇಂಡಿಯನ್ ಪಿಇಎನ್ ಮೂಲಕ ಹುಟ್ಟು ಹಾಕಿದ ಕೆಲಸ, ಈಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರ ಇಂಡಿಯನ್ ಲಿಟ್ರೇಚರ್ ಹಾಗೂ ಎಚ್ ಕಿಲ್ ಅವರ ಪೋಯೆಟ್ರಿ ಇಂಡಿಯಾಗಳ ಮೂಲಕ ಮುಂದುವರಿಯುತ್ತಿರುವ ಕೆಲಸ ಪಾಡ್ಯ ಮತ್ತು ಸದಾನಂದ ಅವರ ಕೈಯಲ್ಲಿ ಇನ್ನೂ ಸಮರ್ಥವಾಗಿ ದೊಡ್ಡ ಪ್ರಮಾಣದಲ್ಲಿ ನಡೆಯಬಲ್ಲದು ಎಂಬುದನ್ನು ಈ ಸುಂದರ ಸಂಚಿಕೆಗಳು ಭವಿಷ್ಯ ಹೇಳುತ್ತಿವೆ. ಸಮಕಾಲೀನ ಭಾರತೀಯ ಸಾಹಿತ್ಯದಲ್ಲಿ ಆಸಕ್ತರಾದವರೆಲ್ಲ ನೋಡಬೇಕಾದ ಸಂಚಿಕೆಗಳು ಇವು. ಇಂಡಿಯನ್ ರೈಟಿಂಗ್ ಟುಡೇ ಮೊದಲ ಸಂಚಿಕೆಯ ತಮ್ಮ ಸಂಪಾದಕೀಯದಲ್ಲಿ ಪಾಡ್ಯೆ ಸದಾನಂದ ಹೇಳುತ್ತಾರೆ, ನಮ್ಮ ಈ ಕೆಲಸ ಬಹುಶಃ ಬರಿಯ ಕನಸು. ಆದರೆ ಕನಸುಗಳು ಕೇವಲ ಆಂತರಿಕ ಬಯಕೆಗಳ ಪ್ರತಿಛಾಯೆಗಳಲ್ಲ, ಅವು ಸೃಷ್ಟ್ಯಾತ್ಮಕ ಶಕ್ತಿಯ ಸಂಕೇತಗಳು ಕೂಡ. ನಮ್ಮ ಕನಸಿನಲ್ಲಿ ಭಾಗಿಗಳಾಗುವಂತೆ ಅದು ಸಂಕೇತಿಸುವ ಶಕ್ತಿಯನ್ನು ವರ್ಧಿಸುವಂತೆ ನಮ್ಮ ಓದುಗರನ್ನು ಆಹ್ವಾನಿಸುತ್ತಾರೆ. ಕನಸುಗಾರರೆಲ್ಲ ಈ ಕರೆಗೆ ಹೋಗ್ಬಿಡುತ್ತಾರೆ. ಏಕೆಂದರೆ ಕನಸು ಕಾಣದವರು ಏನು ಕೆಲಸ ಮಾಡಿಯಾರು. April 15, 1968. ಮುಂದಿನ ಅಂಕಣ ಬರಹ ವಿವಾದದ ಕೊನೆ. ವಿವಾದದ ಕೊನೆ. ಕನ್ನಡವನ್ನು ಕುರಿತು ಚಕ್ರವರ್ತಿ ರಾಜಗೋಪಾಲಾಚಾರ್ಯರು ವ್ಯಕ್ತಪಡಿಸಿದ ಅಭಿಪ್ರಾಯವೊಂದರ ಬಗೆಗೆ ಕಳೆದ ಕೆಲವು ವಾರಗಳು ತಕ್ಕಷ್ಟು ವಾದ ವಿವಾದಗಳನ್ನು ನಡೆದಿವೆ. ಇದೇ ವರ್ಷದ January 13 ಸ್ವರಾಜ್ಯ ಪತ್ರಿಕೆಯ ತಮ್ಮ ಪ್ರಿಯ ಓದುಗ ಕಾಲಮಿನಲ್ಲಿ ತಮಿಳು ವಿದ್ವಾಂಸರು ಉಳಿದ ದ್ರಾವಿಡ ಭಾಷೆಗಳ ಅಧ್ಯಯನದ ಕಡೆಗೆ ಗಮನ ಕೊಡಬೇಕಾದುದರ ಮಹತ್ವವನ್ನು ಪ್ರಸ್ತಾಪಿಸುವಾಗ ರಾಜಾಜಿಯವರು ಕನ್ನಡದ ಬಗೆಗೆ ಹೇಳುತ್ತಾ ಈ ವಾಕ್ಯವನ್ನು ಬರೆದಿದ್ದಾರೆ. ಕನ್ನಡ ಆಸ್ ಸ್ಪೋಕನ್ ಈಸ್ ಆಲ್ಮೋಸ್ಟ್ ತಮಿಳ್ ರಿಟನ್ ಇನ್ ತೆಲುಗು ಸ್ಕ್ರಿಪ್ಟ್ ಆಸ್ ರೀಶೇಪ್ಡ್ ಬೈ ದ ಅರ್ಲಿ ಕ್ರಿಶ್ಚಿಯನ್ ಮಿಷನರೀಸ್. ಕನ್ನಡಿಗರನ್ನು ಕೆರಳಿಸಿದ್ದು ಈ ವಾಕ್ಯ. ವಿವಾದ ನಡೆದದ್ದು ಇದೇ ವಾಕ್ಯದ ಸುತ್ತ. ವಾಕ್ಯದ ಅರ್ಥ ಸುಸ್ಪಷ್ಟ. ಇದರಲ್ಲಿ ರಾಜಾಜಿಗಳು ಎರಡು ವಿಷಯವನ್ನು ಹೇಳಿದ್ದಾರೆ. ಒಂದು, ಇಂದು ಆಡಲಾಗುತ್ತಿರುವ ಕನ್ನಡ ಹೆಚ್ಚು ಕಡಿಮೆ ತಮಿಳೆ. ಎರಡು, ಕನ್ನಡದ ಲಿಪಿ ಪಾದ್ರಿಗಳು ತಿದ್ದಿದ ತೆಲುಗು ಲಿಪಿ. ಭಾರತದ ಅತ್ಯಂತ ಪ್ರಾಚೀನ ಭಾಷೆ ಸಾಹಿತ್ಯಗಳಲ್ಲಿ ಒಂದಾದ ಕನ್ನಡದ ಬಗ್ಗೆ ಯಾರು ಮಾತನಾಡಿದರೂ ಕನ್ನಡಿಗರ ಕೆರಳಿಗೆ ಸಹಜವಾದದ್ದು. ಈ ಬಗ್ಗೆ ಅಜ್ಞಾನವನ್ನು ತಾತ್ಸಾರವನ್ನು ಪ್ರತಿಭಟಿಸಬೇಕಾದದ್ದು ಕೂಡ ಅಷ್ಟೇ ಅಗತ್ಯ, ಅನಿವಾರ್ಯವಾದದ್ದು. ರಾಜಾಜಿ ಈ ಮಾತನ್ನು ಏಕೆ ಬರೆದರು? ದಕ್ಷಿಣದ ಉಳಿದ ಭಾಷೆಗಳನ್ನು ಕಲಿಯುವುದು ತಮಿಳರಿಗೆ ಕಷ್ಟದ ವಿಷಯವಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸುವುದು ಅವರ ಉದ್ದೇಶ. ತಮಿಳರಿಗೆ ದ್ರಾವಿಡ ದಕ್ಷಿಣವೆಲ್ಲ ದ್ರಾವಿಡ, ದ್ರಾವಿಡವೆಂದರೆ ತಮಿಳೆ. ಕನ್ನಡವನ್ನು ಕುರಿತು ಆಡುತ್ತಿರುವಾಗ ರಾಜಾಜಿಯವರ ಮನಸ್ಸಿನಲ್ಲಿ ಇದ್ದುದು ಈ ಭಾವನೆ. ತಮಿಳು ಸಹಜ ಧೋರಣೆ, ಕನ್ನಡ ಭಾಷೆಯ ಲಿಪಿಗಳನ್ನು ಕುರಿತ ಈ ಬಗೆಯ ಮಾತುಗಳು ಒಂದೇ ಅಜ್ಞಾನದ ಫಲವಾಗಿರಬೇಕು. ಇಲ್ಲವೇ ತಮಿಳನ್ನುಳಿದ ಮಿಕ್ಕ ದ್ರಾವಿಡ ಭಾಷೆಗಳೆಲ್ಲ ಏನು ಮಹಾ ಕುಹುಕವಿರಬೇಕು. ಅಥವಾ ಬರವಣಿಗೆಯ ಅವಸರದಲ್ಲಿ ಮನಸ್ಸಿನ ಭಾವನೆಗಳಿಗೆ ತಕ್ಕಂತಹ ಪದಗಳು ದೊರೆಯದ ಅಸಹಾಯಕ ಸ್ಥಿತಿ ಕಾರಣವಾಗಿರಬೇಕು. ದ್ರಾವಿಡ ಭಾಷೆಗಳ ಇತಿಹಾಸ ವಿಕಾಸ ಸಂಬಂಧಗಳನ್ನು ಅರಿಯದ ದಡ್ಡರಲ್ಲ ರಾಜಾಜಿ. ಆದ್ದರಿಂದ ಅವರ ಆಣಿಮುತ್ತು ಅಜ್ಞಾನದ ಫಲ ಖಂಡಿತ ಅಲ್ಲ. ಕುಹುಕ ಅಥವಾ ಅಸಹಾಯಕ ಸ್ಥಿತಿಗಳಲ್ಲಿ ಯಾವುದು ನಿಜವೆಂದು ನಿರ್ಧರಿಸುವುದು ಕಷ್ಟ. ಇದು ಬರವಣಿಗೆಯ ದೋಷವಾಗಿದ್ದು ಮನಸ್ಸಿನಲ್ಲಿದ್ದುದನ್ನು ಬರವಣಿಗೆ ವ್ಯಕ್ತಪಡಿಸದೆ ಹೋಗಿದ್ದಾರೆ ಲೇಖಕ. ಒಡನೆಯೇ ಬೇಷರತ್ ಕ್ಷಮಾಪಣೆಯನ್ನು ಕೇಳಬೇಕಾದದ್ದು ಸೌಜನ್ಯ. ರಾಜಾಜಿಯವರ ರಾಜಕೀಯವನ್ನು ಬಲ್ಲವರು ಅವರು ಕುಹುಕವನ್ನಾಡಲು ಸಮರ್ಥರು ಎನ್ನುವುದನ್ನು ಬಲ್ಲರು. ಒಲ್ಲದವರನ್ನು ತಾತ್ಸಾರದಿಂದ ಕಾಣುವುದವರಿಗೆ ಹೊಸದಲ್ಲ. ತಮ್ಮದೆಲ್ಲ ಅತಿ ಶ್ರೇಷ್ಠವೆಂಬ ಅಹಂಭಾವದಿಂದ ಮುಕ್ತರಾದವರಲ್ಲ ಅವರು. ರಾಜಾಜಿಯ ಈ ಧೋರಣೆ ಕುಹುಕದ ರುಚಿ ಕನ್ನಡಿಗರಿಗೆ ಹೊಸತಲ್ಲ. ಕರ್ನಾಟಕ ಸಂಗೀತ ಎಂಬುದರಿಂದ ಕರ್ನಾಟಕ ಎಂಬ ಪದವನ್ನೇ ತೆಗೆದುಹಾಕಬೇಕೆಂದು ಪ್ರತಿಪಾದಿಸಿದ ಮಹಾನುಭಾವರು ಅವರು.
ಕರ್ನಾಟಕ ಸಂಗೀತದ ಪ್ರಸಿದ್ಧಿಯೆಲ್ಲ ಈ ಹೆಸರಿನ ಮೂಲಕ ಕೇವಲ ಕನ್ನಡಿಗರ ಪಾಲಾಗುವುದಲ್ಲ ಎಂದು ಚಿತ್ತಿಸಿದ ಬುದ್ಧಿವಂತರು ಅವರು. ಆಲೋಚನೆಯ ಅಲ್ಪತನಕ್ಕೆ ಇದಕ್ಕಿಂತ ಇನ್ನೇನು ಬೇಕು? ಕನ್ನಡವನ್ನು ತಮಿಳಿನ ಉಪಭಾಷೆಯೆಂದು ಅವರು ಈಗ ಹೇಳಿದ್ದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ತಮಿಳು ವಿಸ್ತರಣಾ ಆಕಾಂಕ್ಷೆಯ ನೀತಿಗೆ ಅನುಗುಣವಾದ ಹೇಳಿಕೆ. ಇಲ್ಲದಿದ್ದರೆ ಕನ್ನಡ ತಮಿಳುಗಳನ್ನು ಬಲ್ಲ ಯಾರು ಕನ್ನಡವನ್ನು ಆಲ್ಮೋಸ್ಟ್ ತಮಿಳ್ ಎಂದು ಹೇಳಲಾರರು. ಕನ್ನಡ ತಮಿಳು ಒಂದೇ ಮೂಲದಿಂದ ಬಂದವಾದ ಮಾತ್ರಕ್ಕೆ ಕನ್ನಡ ಆಲ್ಮೋಸ್ಟ್ ತಮಿಳ್ ಆಗಬೇಕಾಗಿಲ್ಲ. ಲೋಕದ ಸಾವಿರಾರು ಭಾಷೆಗಳು ಕೆಲವೇ ಮೂಲಗಳಿಂದ ಬೆಳೆದವೆಂದು ಸಿದ್ಧವಾಗಿರುವಾಗ ಯಾವ ಭಾಷೆಯ ವಿಷಯದಲ್ಲೂ ಹೀಗೆ ಹೇಳುತ್ತಾ ಹೋಗಬಹುದಲ್ಲ? ಹಿಂದಿ ಭಾಷೆಯವರು ಮಿಕ್ಕ ಆಧುನಿಕ ಆರ್ಯ ಭಾಷೆಗಳನ್ನು ಆಲ್ಮೋಸ್ಟ್ ಹಿಂದಿ ಎನ್ನಬಹುದು. ನಾವು ಭಾರತೀಯರು ಗ್ರೀಕ್, ಲ್ಯಾಟಿನ್ ಮೊದಲಾದ ಭಾಷೆಗಳನ್ನು ಆಲ್ಮೋಸ್ಟ್ ಸಾಂಸ್ಕೃತ್ ಎಂದು ಹೇಳಬಹುದು. ಫ್ರೆಂಚರಿಗೆ ಸ್ಪ್ಯಾನಿಷ್, ಪೋರ್ಚುಗೀಸ್ಗಳೆಲ್ಲ ಆಲ್ಮೋಸ್ಟ್ ಫ್ರೆಂಚ್ ಆಗಿರಬೇಕು. ಎರಡು ಬೇರೆ ಬೇರೆ ಭಾಷೆಗಳು ಒಂದು ಇನ್ನೊಂದರ ಆಲ್ಮೋಸ್ಟ್ ಆಗುವುದು ಸಾಧ್ಯವಿಲ್ಲ. ಹಾಗಾದರೆ ಹಾಗಿದ್ದರೆ ಅವು ಬೇರೆ ಬೇರೆ ಭಾಷೆಗಳಾಗದೆ ಉಪಭಾಷೆಗಳಾದವು. ಈ ಆಲ್ಮೋಸ್ಟ್ ಸ್ವರೂಪ ಹಿಂದಿ, ರಾಜಸ್ಥಾನಿ, ತಮಿಳು, ಮಲಯಾಳಂ, ಮರಾಠಿ, ಕೊಂಕಣಿ ಮುಂತಾದ ಸಂಬಂಧದಲ್ಲಿಯೇ ತೀರ್ಮಾನವಾಗದಿರುವಾಗ ಕನ್ನಡವನ್ನು ಆಲ್ಮೋಸ್ಟ್ ತಮಿಳ್ ಎಂದು ಕರೆಯುವುದು ಹಾಸ್ಯಾಸ್ಪದವಾಗಿ ಕಾಣುತ್ತದೆ. ಇನ್ನು ತೆಲುಗು ಭಾಷೆ ಅಸ್ತಿತ್ವಕ್ಕೆ ಬರುವ ಮೊದಲೇ ಅನೇಕ ನೂರು ವರ್ಷಗಳ ಅವಧಿಯಲ್ಲಿ ಕನ್ನಡ ಭಾಷೆ ಲಿಖಿತಗೊಂಡಿರುವುದರಿಂದ ಕನ್ನಡ ತೆಲುಗು ಲಿಪಿಯನ್ನು ಬಳಸುವ ಸಾಧ್ಯತೆಯಾದರೂ ಎಲ್ಲಿ? ಈ ಬಗ್ಗೆ ಚರ್ಚೆ ಯಾಕೆ? ಈ ವಾದದ ಪ್ರವರ್ತಕರ ಬಗೆಗೆ ಕನ್ನಡಿಗರ ಕನಿಕರವಿರಲಿ. ಈ ವಿವಾದದ ಹೆಚ್ಚಿನ ಸ್ವಾರಸ್ಯವೆಂದರೆ ಮೂರು ಜನ ಪ್ರಸಿದ್ಧರಾದ ಕನ್ನಡ ಲೇಖಕರು ರಾಜಾಜಿಯವರ ಪರವಹಿಸಿದ ವಕಾಲತ್. ಈ ಮೂರು ಜನ ಕನ್ನಡಿಗರ ಪ್ರೀತಿ, ಗೌರವ, ಕೃತಜ್ಞತೆಗಳಿಗೆ ಪಾತ್ರರಾದವಾದುದರಿಂದ ಅವರ ನಿಲುವು ಕನ್ನಡಿಗರ ದುಃಖಕ್ಕೆ ಕಾರಣವಾಗಿದೆ. ಮಾತ್ರವಲ್ಲ, ಈಗ ಪ್ರೀತಿಗೆ ಪಾತ್ರರಾದವರನ್ನು ಶಂಕಿಸುವ ಹೊತ್ತು ಕನ್ನಡದ ಜನದ ಪಾಲಿಗೆ ಬಂದಿದೆ. ಈಗ ಒಬ್ಬರು ವಿದ್ವಾಂಸರು ಉತ್ಸಾಹದಿಂದ ರಾಜಾಜಿ ಹೇಳಿದ್ದು ಸರಿ ಎಂದು ಪ್ರತಿವಾದಕ್ಕೆ ಕೊಟ್ಟರು. ಅವರಿಗೆ ಕನ್ನಡದ ಮೇಲಿನ ಕನ್ನಡಿಗರ ಅಭಿಮಾನವು ದುರಭಿಮಾನವಾಗಿ ತೋರುತ್ತದೆ. ಇದರಿಂದ ಮಾತೃಭೂಮಿಯೇ ನಾಶವಾಗುವುದು ಎಂಬ ಭಯ ಅವರಿಗೆ. ಸೋಜಿಗದ ಸಂಗತಿ ಎಂದರೆ ಈ ವಿದ್ವಾಂಸರ ಹೇಳಿಕೆಯಲ್ಲಿ ರಾಜಾಜಿಯವರ ವಾದಗ್ರಸ್ತ ವಾಕ್ಯದ ಪ್ರಸ್ತಾವನೆಯೇ ಇಲ್ಲ. ವಿವಾದಕ್ಕೊಳಗಾಗದ ಮಾತುಗಳನ್ನು ಪ್ರತಿಪಾದಿಸುವಾಗ ಕೀರ್ತಿಶೇಷ ಕನ್ನಡಿಗರ ಅನೇಕರನ್ನು ಸಾಕ್ಷಿಕಟ್ಟೆಗೆ ಹತ್ತಿಸಿರುವುದು ವಿಶೇಷ ಈ ಹೇಳಿಕೆಯಲ್ಲಿ. ಇನ್ನೊಬ್ಬರು ರಾಜಾಜಿಯವರ ಲೇಖನವನ್ನು ಓದದೆಯೇ ಸುತ್ತಲಿನವರ ಮಾತನ್ನು ನಂಬಿ ರಾಜಾಜಿಯವರ ಹೇಳಿಕೆ ಅಜ್ಞಾನದ ಅಪಾಯಕ್ಕೊಂದು ಉದಾಹರಣೆ ಎಂದರು. ಒಂದೇ ವಾರದಲ್ಲಿ ಅವರು ಪ್ರತ್ಯಕ್ಷವಾದುದನ್ನು ಪ್ರಮಾಣಿಸಿ ನೋಡುವ ಜಾಣರಾಗಿ ರಾಜಾಜಿಯಿಂದ ಕನ್ನಡಕ್ಕೆ ಅಪಚಾರವಾಗಿಲ್ಲ, ಅಪಪ್ರಚಾರವಾಗಿಲ್ಲ ಎಂದು ಘೋಷಿಸಿದರು. ವಿವಾದಕ್ಕೊಳಗಾದ ರಾಜಾಜಿಯವರ ಮಾತುಗಳ ಕವಿ ಹೃದಯವನ್ನು ಕಂಡುಕೊಂಡರು. ಮತ್ತೊಬ್ಬರು ರಾಜಾಜಿ ಅಪ್ರಿಯ ಸತ್ಯವನ್ನು ಆಡಿದ್ದಾರೆ ಎಂದು ಬರೆದರು. ಸತ್ಯ ಇದ್ದರೆ ಮಾತ್ರ ಅದು ಪ್ರಿಯವೋ ಅಪ್ರಿಯವೋ ಆಗಬಲ್ಲದು. ಆದರೆ ರಾಜಾಜಿಯವರ ಮಾತಿನಲ್ಲಿ ಸತ್ಯ ಯಾವುದು ಎನ್ನುವುದನ್ನು ಇವರು ಹೇಳಲಿಲ್ಲ. ಮಾತ್ರವಲ್ಲ, ರಾಜಾಜಿ ಹೇಳಿದರು ಎಂದು ವರದಿ ಆಗಿರುವುದರಲ್ಲಿ ಹೆಚ್ಚು ಪಾಲು ಊಹೆ ಎಂದು ಲೇಖಕರು ಹೇಳುತ್ತಾರೆ. ಈ ಮಾತಿನ ಅರ್ಥ ನಮ್ಮ ಊಹೆಗೂ ನಿಲುಕದ್ದು. ರಾಜಾಜಿಯವರನ್ನು ಟೀಕಿಸಿ ಹೇಳಿಕೆ ಕೊಡುವವರೆಲ್ಲ ಕರುಣ ಅಥವಾ ಹಿಂದೆ ಏನು ಇತ್ತು, ಏನಾಯಿತು ಎಂಬುದನ್ನು ಅರಿಯದವರು ಎಂಬುದು ಈ ಪಂಡಿತರ ಸಂಶೋಧನೆ. ನಿಜವಾದ ಅಪಾಯ ಭೂತವನ್ನು ಕಾಣದ ತರುಣರಿಂದ ಅಲ್ಲ, ಭವಿಷ್ಯವನ್ನು ಕಾಣದ ತಮ್ಮಂತ ಇಳಿ ವಯಸ್ಸಿನಿಂದ ಎಂಬುದನ್ನು ಹಿರಿಯರು ತಿಳಿದುಕೊಳ್ಳಬೇಕು. ರಾಜಾಜಿಯವರ ಹೇಳಿಕೆಯಿಂದ ಏನಾದರಾಗಲಿ, ಅದು ಕೇವಲ ವಿಷಯಗಳಲ್ಲಿ ಒರೆಗಲ್ಲಾಯಿತು. ಕನ್ನಡದಿಂದಲೇ ಜೀವನ, ಕೀರ್ತಿ, ಪ್ರತಿಷ್ಠೆಯನ್ನು ಪಡೆದವರು ಕನ್ನಡದ ಆತ್ಮ ಗೌರವದ ವಿಚಾರದಲ್ಲಿ ತಾಳುವ ಮನೋಭಾವವನ್ನು ಪರೀಕ್ಷಿಸಲು ಅವಕಾಶವಾಯಿತು. ಇದೇ March 30 ಸ್ವರಾಜ್ಯ ಪತ್ರಿಕೆಯಲ್ಲಿ ರಾಜಾಜಿ ಈ ಮೂರು ವಾಕ್ಯಗಳನ್ನು ಬರೆದಿದ್ದಾರೆ. ತಮಿಳು ಹಾಗೂ ಕನ್ನಡ ಭಾಷೆಗಳ ಸನ್ನಿಯ ಸಂಬಂಧವನ್ನು ತೋರಲು ನಾನು ಮಾಡಿದ ಪ್ರಯತ್ನ ಕನ್ನಡಕ್ಕೆ ಕಳಂಕ ತರುವಂತದ್ದು ಎಂದು ವ್ಯಾಖ್ಯಾನಗೊಂಡಿರುವುದನ್ನು ತಿಳಿದು ದಿಗ್ಭ್ರಾಂತನಾದೆ. ಕನ್ನಡವು ತಮಿಳುಗಳಿಗೆ ಸಮೀಪ ಸಂಬಂಧ ಹೊಂದಿರುವುದರಿಂದ ಕನ್ನಡಕ್ಕೆ ಯಾವುದೇ ಕೀಳುಸ್ಥಾನ ಸೂಚಿಸುವುದು ನನ್ನ ಉದ್ದೇಶವಾಗಿರಲಿಲ್ಲ. ಎಲ್ಲ ದ್ರಾವಿಡ ಭಾಷೆಗಳು ಒಂದೇ ಮೂಲದಿಂದ ಬಂದಿವೆ ಮತ್ತು ಪ್ರೇಮ, ಅಧ್ಯಯನ, ಸಂಶೋಧನೆಗಳಿಗೆ ಎಲ್ಲವೂ ಸಮಾನಾಧಿಕಾರ ಪಡೆದಿವೆ. ತಮ್ಮ ಪ್ರಯತ್ನ ಕನ್ನಡಿಗರಲ್ಲಿ ತಪ್ಪು ವ್ಯಾಖ್ಯಾನಕ್ಕೆ ಒಳಗಾಗಿರುವುದರಿಂದ ರಾಜಾಜಿಯವರಿಗೆ ವಿಷಾದವಾಗಿಲ್ಲ, ದಿಗ್ಭ್ರಮೆಯಾಗಿದೆ, ಹಾರಿಫೈಡ್. ಏನೇ ಇರಲಿ, ಅವರ ಈ ಹೇಳಿಕೆ ಒಂದು ವಿವಾದದ ಕೊನೆಯಾಗುತ್ತದೆ. ಆದರೆ ಕಹಿ ಬಹುಕಾಲ ಉಳಿದಿರುತ್ತದೆ. April 22, 1968 ಜಿ ಹನುಮಂತರಾವ್ ಮುಂದಿನ ಅಂಕಣ ಬರಹ. ಜಿ ಹನುಮಂತರಾವ್ ಕೆಲವು ವರ್ಷಗಳ ಕೆಳಗೆ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದ ಕಚೇರಿ ಇನ್ನು ಆಕಾಶವಾಣಿ ಭವನದಲ್ಲಿ ಇದ್ದಾಗ ಈಗ ಉಪರಾಷ್ಟ್ರಪತಿಗಳಾಗಿರುವ ವಿವಿ ಗಿರಿಯವರು ವಿಶ್ವವಿದ್ಯಾನಿಲಯದ ಪ್ರಕಟಣೆಗಳನ್ನು ನೋಡಲು ಬಂದಿದ್ದರು. ಆಗ ಅವರು ಉತ್ತರ ಪ್ರದೇಶದ ರಾಜ್ಯಪಾಲರಾಗಿದ್ದರು.
ಪ್ರಸಾರಾಂಗದಲ್ಲಿ ಪ್ರದರ್ಶಿಸಲ್ಪಟ್ಟ ಕನ್ನಡ ಪ್ರಕಟಣೆಗಳನ್ನು ಅವರು ಆಸಕ್ತಿಯಿಂದ ನೋಡಿದರು. ಒಂದು 100ಕ್ಕೂ ಮಿಕ್ಕಿದ್ದ ಪ್ರಚಾರ ಪುಸ್ತಕ ಮಾಲೆಯ ಪ್ರಕಟಣೆಗಳ ವಿಷಯದಲ್ಲಂತೂ ಅವರು ವಿಶೇಷ ಉತ್ಸಾಹಿತರಾಗಿದ್ದರು. ಆ ಯೋಜನೆ ಉದ್ದೇಶಗಳೇ ಅವರನ್ನು ಬಹುವಾಗಿ ಆಕರ್ಷಿಸಿದ್ದವು. ಆ ಪುಟ್ಟ ಪುಸ್ತಕಗಳ ಕಟ್ಟನ್ನು ಕೈಯಲ್ಲಿ ಹಿಡಿದುಕೊಂಡು ಅವರಂದಿದ್ದರು, ನಾನು 5 ವಿಶ್ವವಿದ್ಯಾನಿಲಯಗಳ ಕುಲಪತಿ, ಆದರೆ ನೀವು ಇಲ್ಲಿ ಮಾಡಿರುವ ಈ ಕೆಲಸವನ್ನು ನೋಡಿ ನನಗೆ ನಾಚಿಕೆಯಾಗುತ್ತಿದೆ. ನಾನು ಹಿಂದಿರುಗಿದೊಡನೆಯೇ ನನ್ನ ಉಪಕುಲಪತಿಗಳಿಗೆಲ್ಲ ಈ ವಿಷಯವನ್ನು ಹೇಳುತ್ತೇನೆ. ಆದಷ್ಟು ಬೇಗ ಅವರೆಲ್ಲ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಿ. ತಮ್ಮ ಪ್ರತಿಯೊಂದು ಭಾಷೆಯಲ್ಲೂ ಈ ಬಗೆಯ ಕೆಲಸ ನಡೆಯಬೇಕು. ಗಿರಿಯವರು ಈ ವಿಚಾರವನ್ನು ತಮ್ಮ ಉಪಪತಿಗಳಿಗೆ ತಿಳಿಸಿದರೆ ಉತ್ತರ ಪ್ರದೇಶದ ವಿಶ್ವವಿದ್ಯಾನಿಲಯಗಳು ಈ ಪ್ರಸಾರ ಕಾರ್ಯ ಕೈಗೊಂಡವೆ ನನಗೆ ತಿಳಿಯಿತು. ಆದರೆ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರೋಪನ್ಯಾಸ ಯೋಜನೆ ಇನ್ನೆಲ್ಲೂ ಕಂಡುಬರದ ಅಪೂರ್ವ ಯೋಜನೆಯಾಗಿತ್ತು. ದೇಶ ಭಾಷಾ ಮಾಧ್ಯಮದಲ್ಲಿ ಆಧುನಿಕ ವಿಚಾರ ಸಂಪತ್ತನ್ನು ಹಳ್ಳಿ ಹಳ್ಳಿಗೂ ಕೊಂಡೊಯ್ಯುವ ಈ ಕ್ರಮ 1934 ಆಕ್ಸ್ಫರ್ಡ್ನಲ್ಲಿ ಕೂಡಿದ ಅಂತಾರಾಷ್ಟ್ರೀಯ ಸಮ್ಮೇಳನವೊಂದರ ಮೈಸೂರು ಪ್ರಯೋಗವೆಂದು ಹೆಸರು ಪಡೆದ ಶಿಕ್ಷಣವೇತ್ತರ ಅಪಾರ ಮೆಚ್ಚುಗೆಗೆ ಪಾತ್ರವಾಯಿತು. ಈಚೆಗೆ ಕರ್ನಾಟಕ ವಿಶ್ವವಿದ್ಯಾನಿಲಯದವರು ಈ ಯೋಜನೆಯನ್ನು ಎತ್ತಿಕೊಂಡು ಸುಮಾರು 75 ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ. ಬೇರೆ ಬೇರೆ ಪ್ರಾಂತಗಳ ವಿಶ್ವವಿದ್ಯಾನಿಲಯಗಳು ಆಯಾ ಪ್ರಾಂತೀಯ ಭಾಷೆಗಳಿಗೆ ಮಹತ್ವಪೂರ್ಣವಾದ ಸ್ಥಾನ ಕೊಟ್ಟಿರಬಹುದು, ಆದರೆ ಒಂದು ಪ್ರಾಂತ ಭಾಷೆಯನ್ನು ಆಧುನಿಕ ಭಾಷೆಯನ್ನಾಗಿ ಸಜ್ಜುಗೊಳಿಸುವಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ವಹಿಸಿದ ಪಾತ್ರವನ್ನು ನಮ್ಮ ದೇಶದ ಇನ್ನೊಂದು ವಿಶ್ವವಿದ್ಯಾನಿಲಯ ವಹಿಸಲಿಲ್ಲ ಎನ್ನುವುದು ನಮಗೆ ಅಭಿಮಾನದ ಸಂಗತಿ. ವಿಶ್ವವಿದ್ಯಾನಿಲಯಗಳಿಗೆ ಸೇರಿ ಪರೀಕ್ಷೆಗಳಿಗೆ ಕುಳಿತುಕೊಳ್ಳುವ ಅವಕಾಶವಿಲ್ಲದ ಜನರ ಬಳಿಗೂ ಜ್ಞಾನವನ್ನು ಕೊಂಡೊಯ್ಯುವುದು ವಿಶ್ವವಿದ್ಯಾನಿಲಯದ ಕೆಲಸವಾಗಬೇಕು. ಆ ಉದ್ದೇಶದಿಂದಲೇ ವಿಶ್ವವಿದ್ಯಾನಿಲಯದಲ್ಲಿ ಪ್ರಸಾರ ಮತ್ತು ಪ್ರಕಟಣ ವಿಭಾಗಗಳಿಗೆ ಆಸ್ಪದ ಮಾಡಿಕೊಡಲಾಗಿದೆ. ವಿಶ್ವವಿದ್ಯಾನಿಲಯ ಈ ಕೆಲಸವನ್ನು ದೊಡ್ಡ ಪ್ರಮಾಣದಲ್ಲಿ ಕೈಗೊಳ್ಳಬೇಕು ಎಂಬ ಮಹತ್ತರ ಆಶಯವನ್ನು ನಮ್ಮ ವಿಶ್ವವಿದ್ಯಾನಿಲಯದ ಆರಂಭದ ಕಾಲಕ್ಕೆ ಶ್ರೀ ನಾಲ್ಮಡಿ ಕೃಷ್ಣರಾಜ ಒಡೆಯರು ವ್ಯಕ್ತಪಡಿಸಿದ್ದರು. ಈ ಧೋರಣೆ ಅಂದಿನ ಆಡಳಿತಗಾರರ ದೂರದೃಷ್ಟಿಯ ಸಂಕೇತ. ಆರಂಭದ 15 ವರ್ಷಗಳಲ್ಲಿ ಪ್ರಸಾರ ಭಾಷಣಗಳೆಲ್ಲ ಇಂಗ್ಲಿಷ್ನಲ್ಲಿ ನಡೆದವು. ಈ ಭಾಷಣಗಳು ಅರಣ್ಯರೋಧನವಾಗುತ್ತಿರುವುದನ್ನು ಗಮನಿಸಿದ ವಿಶ್ವವಿದ್ಯಾನಿಲಯ ಮುಂದೆ ಭಾಷಣಗಳು ಕನ್ನಡದಲ್ಲಿ ನಡೆಯಬೇಕು ಎಂಬ ತೀರ್ಮಾನಕ್ಕೆ ಬಂತು. ಹೊಸ ಯೋಜನೆಯ ಫಲವಾಗಿ ಅನೇಕ ಕಡೆ ಉಪನ್ಯಾಸ ಸಪ್ತಾಹಗಳು ನಡೆದು ಹೆಚ್ಚಿನ ಯಶಸ್ಸು ಪಡೆದವು. ಸಾಮಾನ್ಯ ಜನತೆಗೂ ವಿಶ್ವವಿದ್ಯಾನಿಲಯಕ್ಕೂ ಈ ಯೋಜನೆ ಒಂದು ಸೇತುವಾಗಿ ಪರಿಣಮಿಸಿತು. ಈ ಪ್ರಸಾರ ಯೋಜನೆ ಡಾಕ್ಟರ್ ಕೆ ವಿ ಪುಟ್ಟಪ್ಪನವರು ಉಪಕುಲಪತಿಗಳಾಗಿದ್ದಾಗ ಬೃಹದಾಕಾರವಾಗಿ ಬೆಳೆಯಿತು. ವಿಶ್ವವಿದ್ಯಾನಿಲಯ ಸಂಶೋಧನೆ ಬೋಧನೆಗಳಿಗೆ ಕೊಡುವ ಮಹತ್ವವನ್ನೇ ಪ್ರಸಾರಕ್ಕೂ ಕೊಡಬೇಕೆಂದವರು ಒತ್ತಿ ಹೇಳಿ ಸಂಶೋಧನಾಂಗ, ಬೋಧನಾಂಗ, ಪ್ರಸಾರಾಂಗಗಳು ಮೂರನ್ನು ವಿಶ್ವವಿದ್ಯಾನಿಲಯದ ಮೂರು ಕಣ್ಣುಗಳನ್ನಾಗಿ ಮಾಡಿದರು. ಮೈಸೂರು ವಿಶ್ವವಿದ್ಯಾನಿಲಯದ ಖ್ಯಾತಿಯ ಬಹುಪಾಲು ಪ್ರಸಾರಾಂಗಕ್ಕೆ ಸೇರಿದ್ದು. ಈಗ ಇಲ್ಲಿ ನಡೆಯುತ್ತಿರುವುದು ನಿಶ್ಶಬ್ದ ಕ್ರಾಂತಿ ಎಂದು ಈಚೆಗೆ ತಿರುಮಲೆ ತಾತಾಚಾರ್ಯ ಶರ್ಮರು ಹೇಳಿದರು. ಈ ನಿಶ್ಶಬ್ದ ಕ್ರಾಂತಿಯ ಜನಕರು ಜಿ ಹನುಮಂತರಾಯರು. ವಿಶ್ವವಿದ್ಯಾನಿಲಯ ಗ್ರಾಮಾಂತರ ಪ್ರದೇಶಗಳಲ್ಲಿ ಏರ್ಪಡಿಸುತ್ತಿದ್ದ 100 ಭಾಷಣಗಳು ಆ ಹೊತ್ತಿನಲ್ಲಿ ಕೇಳಿದವರಿಗಷ್ಟೇ ಪ್ರಯೋಜನಕಾರಿಯಾಗಿ ಮಿಕ್ಕವರಿಗೆ ಗಾಳಿಮಾತಾಗಿ ಹೋಗುವುದನ್ನು ತಪ್ಪಿಸುವ ಸಲುವಾಗಿ ಆ ಭಾಷಣಗಳನ್ನು ಚಿಕ್ಕ ಚಿಕ್ಕ ಹೊತ್ತಗೆಗಳಾಗಿ ಪ್ರಕಟಿಸಿ ಅಗ್ಗದ ಬೆಲೆಗೆ ದೊರಕುವಂತೆ ಮಾಡಲು ಯೋಜಿಸಲಾಯಿತು. ಈ ಪ್ರಸಾರ ಪುಸ್ತಕ ಮಾಲೆಯ ಮೊದಲನೆಯ ಸಂಪಾದಕರೇ ಹನುಮಂತರಾಯರು. ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರದ ಅಧ್ಯಾಪಕರಾಗಿದ್ದ ಹನುಮಂತರಾಯರು ಕೆಲವು ಕಾಲ ವಿಶ್ವವಿದ್ಯಾನಿಲಯದ ಗ್ರಂಥ ಭಂಡಾರಿಗಳು ಆಗಿದ್ದರು. ಪ್ರಸಾರೋಪನ್ಯಾಸ ಪ್ರಕಟಣ ವಿಭಾಗಗಳ ಕಾರ್ಯದರ್ಶಿಯೂ ಆಗಿದ್ದರು. ಉಪನ್ಯಾಸ ಗ್ರಂಥಮಾಲೆಯ ಪ್ರಧಾನ ಸಂಪಾದಕರಾಗಿ ಹನುಮಂತರಾಯರು ಒಂದು ಒಳ್ಳೆಯ ಸಂಪ್ರದಾಯವನ್ನು ಆರಂಭಿಸಿದರು. ಮುಂದೆ ನಡೆಯಬೇಕಾದ ಬೃಹತ್ ಕಾರ್ಯಕ್ಕೆ ಭದ್ರವಾದ ಅಡಿಗಲ್ಲನ್ನು ನೆಟ್ಟರು. ಅಂದಿನ ಉಪಕುಲಪತಿಗಳಾಗಿದ್ದ ಮೆಕಾಲ್ಪೇನ್ ಅವರು ಹನುಮಂತರಾಯರ ಕೆಲಸವನ್ನು ಪ್ರಶಂಸಿಸಿ ಹೀಗೆ ಹೇಳಿದ್ದಾರೆ. ಈ ಮಾಲೆಯ ಪ್ರಧಾನ ಸಂಪಾದಕರಾದ ಶ್ರೀಮಾನ್ ಜಿ ಹನುಮಂತರಾಯರನ್ನು ಕುರಿತು ಮೆಚ್ಚುಗೆಯ ಮಾತೊಂದನ್ನು ನಾನು ಆಡಲಿದ್ದರೆ ಲೋಪವಾದೀತು. ಸಂಪಾದನಾ ಕಾರ್ಯದಲ್ಲಿ ಇವರು ಸಲ್ಲಿಸಿರುವ ಕಾಲ, ಶಕ್ತಿ, ಶ್ರದ್ಧೆ ಇವು ಎಷ್ಟೆಂದು ಅವರ ದುಡಿಮೆಯನ್ನು ಹತ್ತಿರದಿಂದ ನೋಡಿದವರಿಗೆ ಮಾತ್ರ ಗೊತ್ತಾಗಬಲ್ಲದು. ಈ ಗ್ರಂಥಮಾಲೆಯಲ್ಲಿ ಸಾಹಿತ್ಯವನ್ನು ಕುರಿತು ಮಾತ್ರವಲ್ಲದೆ ಆಧುನಿಕ ವಿಜ್ಞಾನದ ವಿಷಯವಾದ ಗ್ರಂಥಗಳು ಪ್ರಕಟವಾದವು. ಗ್ರಂಥಗಳನ್ನು ಬರೆದವನು ಆಯಾ ವಿಚಾರಗಳಲ್ಲಿ ವಿದ್ವಾಂಸರಾಗಿದ್ದರೂ ಅವರೆಲ್ಲರ ಎದುರಿಗಿದ್ದುದು ಸಾಮಾನ್ಯ ಜನತೆ. ಎಂಥ ಕ್ಲಿಷ್ಟವಾದ ಗಹನವಾದ ವಿಷಯವನ್ನಾದರೂ ವೈಜ್ಞಾನಿಕತೆಗೆ ಭಂಗ ತಾರದೆ ಸರಳವಾಗಿ ಸುಲಭವಾಗಿ ಕನ್ನಡದಲ್ಲಿ ಹೇಳಬಹುದು ಎಂಬುದನ್ನು ಈ ಮಾಲೆಯ ಪ್ರತಿ ಪುಸ್ತಕಗಳು ಸಾರಿ ಸಾರಿ ಹೇಳಿದವು. ಈ ಪ್ರಕಟಣೆಗಳು ಎಷ್ಟು ಜನಪ್ರಿಯವಾದವೆಂದರೆ ಆ ದಿನಗಳಲ್ಲಿ ಒಂದು ಪುಸ್ತಕ ಪ್ರಕಟವಾದ ದಿನವೇ ಅದರ 600 ಪ್ರತಿಗಳು ಮಾರಾಟವಾಗಿ ಹೋಗುತ್ತಿದ್ದವು. 3 ವರ್ಷಗಳ ಅವಧಿಯಲ್ಲಿ ಈ ಪ್ರಕಟಣೆಗಳು 60,000 ಪ್ರತಿಗಳು ಮಾರಾಟವಾದ ದಾಖಲೆಗಳಿವೆ. ಹನುಮಂತರಾಯರು ಸ್ವಯಂ ಲೇಖಕರು. ವಿಶ್ವ ಸಾಹಿತ್ಯ ಮಾಲೆ ಎಂಬುದನ್ನು ಸ್ಥಾಪಿಸಿ ಅನ್ಯ ಭಾಷೆಗಳ ಉತ್ತಮ ಕೃತಿಗಳನ್ನು ಕನ್ನಡಕ್ಕೆ ತರಲು ಒಂದು ಯೋಜನೆ ಹಾಕಿದರು. ಋಗ್ವೇದ ಸೂಕ್ತಗಳು
ಎಂಬ ಅವರ ಗ್ರಂಥ ಅಲ್ಲೇ ಪ್ರಕಟವಾಯಿತು. ಆ ಮಾಲತನ ಯೋಜನೆಯಂತೆ ಮುಂದುವರಿಯದೆ ಹೋದದ್ದು ದುರ್ದೈವದ ಸಂಗತಿ. ಸಮಾಜದ ರೋಗ ರುಜಿನಗಳು ಎಂಬ ಅವರ ಗ್ರಂಥ ಪ್ರಚಾರ ಪುಸ್ತಕ ಮಾಲೆ ಎರಡನೇ ಗ್ರಂಥ. ಅವರ ತರ್ಕಶಾಸ್ತ್ರದ ಎರಡು ಭಾಗಗಳು ಕುಟುಂಬ ಜೀವನ ಆಧುನಿಕ ತತ್ವಶಾಸ್ತ್ರದ ಸಮಸ್ಯೆಗಳು ವಿಶ್ವವಿದ್ಯಾನಿಲಯದಿಂದಲೇ ಪ್ರಕಟವಾಗಿವೆ. ವಿಜ್ಞಾನ ಎನ್ನುವ ಅವರ ಇನ್ನೊಂದು ಪುಸ್ತಕ ಕನ್ನಡದಲ್ಲಿ ಇಂದಿಗೂ ಒಂದು ಅಸಾಧಾರಣ ಕೃತಿಯಾಗಿದೆ. ಪಾಂಡಿತ್ಯವನ್ನು ನಿಷ್ಕೃಷ್ಟವಾದ ಜ್ಞಾನವನ್ನು ಗಳಿಸಿ ಖ್ಯಾತರಾದವರೆಂದು ಹನುಮಂತರಾಯರನ್ನು ಕುವೆಂಪು ವರ್ಣಿಸಿದ್ದಾರೆ. ಪಾಂಡಿತ್ಯ ಜ್ಞಾನಗಳು ಎಷ್ಟು ಪ್ರಸಾದಿಕವಾಗಿ ಅಭಿವ್ಯಕ್ತಗೊಳ್ಳಬಹುದು ಎನ್ನುವುದಕ್ಕೆ ಹನುಮಂತರಾಯರ ಕೃತಿಗಳು ಸಾಕ್ಷಿಯಾಗಿವೆ. ಹನುಮಂತರಾಯರು ತತ್ವಶಾಸ್ತ್ರಿಗಳಾಗಿದ್ದರೂ ಸಾಹಿತ್ಯ ವಿಮರ್ಶೆ, ಕಾವ್ಯ ಮೀಮಾಂಸೆ, ಕಲೆ, ಸಂಗೀತ ಮೊದಲಾದ ಹಲವು ವಿಷಯಗಳಲ್ಲಿ ಅವರ ಆಸಕ್ತಿ. ಸಂಸ್ಥಾನದ ವಯಸ್ಕರ ಶಿಕ್ಷಣ ಸಮಿತಿಯವರು ಆರಂಭಿಸಿದ ಪುಸ್ತಕ ಪ್ರಪಂಚಕ್ಕೆ ಅವರು ಆರಂಭದ ಸಂಪಾದಕರಾಗಿದ್ದುಕೊಂಡು ಒಂದು ಪತ್ರಿಕೆಯನ್ನು ಎಷ್ಟು ಉನ್ನತ ಮಟ್ಟದನ್ನಾಗಿ ಪ್ರಕಟಿಸುವುದು ಸಾಧ್ಯ ಎನ್ನುವುದನ್ನು ತೋರಿಸಿಕೊಟ್ಟರು. ಹನುಮಂತರಾಯರ ಯಶಸ್ಸು ಅವರ ಪ್ರತಿಯೊಂದು ಕೆಲಸದಲ್ಲಿಯೂ ಬೆರೆತು ಹೋಗುವುದರಲ್ಲಿದೆ. ಈಚೆಗೆ ಅವರು ವಿಶ್ವವಿದ್ಯಾನಿಲಯದ ಧನ ಸಹಾಯ ಆಯೋಗದ ಸಂಶೋಧನಾ ಪ್ರಾಧ್ಯಾಪಕರಾಗಿದ್ದರು. ತಮ್ಮ ಅಧ್ಯಯನ ಅಧ್ಯಾಪನಗಳಲ್ಲಿ ಅವರು ತೋರಿಸುತ್ತಿದ್ದ ಉತ್ಸಾಹ ಹುರುಪು ಯುವಕ ಅಧ್ಯಾಪಕರನ್ನು ನಾಚಿಸುವಂತಿತ್ತು. 70 ಇಳಿ ವಯಸ್ಸಿನಲ್ಲೂ ಅವರು ದಿನ ತಪ್ಪದೆ ಗಂಗೋತ್ರಿಗೆ ಬರುತ್ತಿದ್ದರು, ಪಾಠ ಹೇಳುತ್ತಿದ್ದರು, ಪುಸ್ತಕ ಭಂಡಾರಕ್ಕೆ ಹೋಗುತ್ತಿದ್ದರು. ಅವಧಿ ಮುಗಿದ ದಿನಕ್ಕೆ ಸರಿಯಾಗಿ ತಮ್ಮ ಸಂಶೋಧನೆಯ ಹಸ್ತಪ್ರತಿಯನ್ನು ವಿಶ್ವವಿದ್ಯಾನಿಲಯಕ್ಕೆ ಒಪ್ಪಿಸಿ ಕೈ ತೊಳೆದುಕೊಂಡು ಬಿಟ್ಟರು. ಎಷ್ಟೋ ಜನ ನಿವೃತ್ತ ಪ್ರಾಧ್ಯಾಪಕರಿಗೆ ಧನ ಸಹಾಯದ ಆಯೋಗದ ಈ ನೆರವು ಇನ್ನೊಂದು ವಿಶ್ರಾಂತಿ ವೇತನ ಅಷ್ಟೇ. ಆದರೆ ಹನುಮಂತರಾಯರಿಗೆ ಅದೊಂದು ದುಡಿಮೆಗೆ ಅವಕಾಶವಾಗಿತ್ತು. ಕಳೆದ 24 ತಾರೀಕಿಗೆ ಹನುಮಂತರಾಯರಿಗೆ 70 ತುಂಬಿದವು. ಅವರು ಇನ್ನು ಕಾಲ ಬಾಳಲಿ. ಕಾತೆ ಕಾದಂಬರಿಗಳನ್ನು ಬರೆದವರು ಪ್ರಸಿದ್ಧರಾಗಲಿಲ್ಲ. ಆದರೆ ಕನ್ನಡ ಭಾಷೆಗೆ ಶಕ್ತಿಯನ್ನು ತೇಜಸ್ಸನ್ನು ತರಲು ಶ್ರಮಿಸಿದ ಕರ್ಮಯೋಗಿಗಳಲ್ಲಿ ಅವರು ಗಣ್ಯರಾಗಿದ್ದಾರೆ. ಅಂಥವರ ಸೇವೆಯನ್ನು ಮರೆಯದಿರುವುದು ಆರೋಗ್ಯವಂತ ಸಮಾಜದ ಲಕ್ಷಣ. 1968 ಏಪ್ರಿಲ್ 29. ಮುಂದಿನ ಲೇಖನ ನಮ್ಮ ಸಂಸ್ಕೃತಿಯ ಸಮೀಕ್ಷೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿರುವ ಡಾಕ್ಟರ್ ಎಚ್ ತಿಪ್ಪೇರುದ್ರ ಸ್ವಾಮಿಯವರ ಗೆಳೆಯರು ಅವರನ್ನು ಕಳೆದ 1-2 ಕೇಳುತ್ತಿದ್ದ ಪ್ರಶ್ನೆ ಪುಸ್ತಕ ಬಂತೆ. ಕನ್ನಡ ನಾಡಿನ ಸಂಸ್ಕೃತಿಯ ಸಮಗ್ರವಾದ ಸಮೀಕ್ಷೆಯೊಂದನ್ನು ಸಿದ್ಧಗೊಳಿಸಲು 6-8 ತಿಪ್ಪೇರುದ್ರ ಸ್ವಾಮಿಯವರು ಅಧ್ಯಯನ ನಡೆಸುತ್ತಿದ್ದದ್ದು, ಸಾಮಗ್ರಿಗಳನ್ನು ಸಂಗ್ರಹಿಸುತ್ತಿದ್ದದ್ದು, ಕರ್ನಾಟಕದ ಬೇರೆ ಬೇರೆ ಭಾಗಗಳನ್ನು ಆಗಾಗ ಸಂದರ್ಶಿಸುತ್ತಿದ್ದದ್ದು ಅವರ ಗೆಳೆಯರ ಬಳಗಕ್ಕೆ ತಿಳಿದಿದ್ದ ವಿಚಾರ. ಆದರೆ ಪುಸ್ತಕದ ಪ್ರಕಟಣೆಯ ಬಗೆಗೆ ತೋರಲಾದ ಆಸಕ್ತಿಗೆ ಕಾರಣ ಇಷ್ಟೇ ಅಲ್ಲ. ನಮ್ಮ ಸಾಂಸ್ಕೃತಿಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಅನೇಕರು ಕೆಲಸ ಮಾಡಿದ್ದಾರೆ. ಪುಸ್ತಕಗಳು, ಲೇಖನಗಳು ಅಲ್ಲಲ್ಲಿ ಪ್ರಕಟವಾಗಿವೆ. ಭಾರತೀಯ ಸಂಸ್ಕೃತಿಯನ್ನು ಕುರಿತು ವಿಚಾರ ಮಾಡುವ ಯಾರೂ ಕನ್ನಡ ನಾಡಿನ ಕೊಡುಗೆಗಳನ್ನು ಕಡೆಗಣಿಸುವಂತಿಲ್ಲ. ಆದರೆ ನಮ್ಮ ಸಾಂಸ್ಕೃತಿಕ ಪರಂಪರೆಯ ವಿವಿಧ ಮುಖಗಳನ್ನು ಕುರಿತಂತೆ ಎಲ್ಲ ವಿವರಗಳು ಒಂದೆಡೆ ದೊರೆಯುವುದಿಲ್ಲ. ವಿಶ್ವವಿದ್ಯಾನಿಲಯದ ತರಗತಿಗಳಲ್ಲಿ ಈ ವಿಷಯವನ್ನು ಅಧ್ಯಯನ ಮಾಡಬೇಕಾದ ವಿದ್ಯಾರ್ಥಿಗಳು ಹಲವು 10 ಕಡೆ ಹುಡುಕಾಡುತ್ತಾರೆ. ಆದರೆ ವಿಷಯದಲ್ಲಿ ಆಸಕ್ತಿಯುಳ್ಳ ಸಾಮಾನ್ಯ ಓದುಗನ ಪಾಡು. ಕನ್ನಡ ಸಂಸ್ಕೃತಿಯನ್ನು ಕುರಿತಂತೆ ಕನ್ನಡದಲ್ಲಿ ಪುಸ್ತಕಗಳ ಕೊರತೆ. ಈ ಕೊರತೆಯನ್ನು ಸ್ವಲ್ಪ ಮಟ್ಟಿಗಾದರೂ ತಿಪ್ಪೇರುದ್ರ ಸ್ವಾಮಿಯವರ ಪುಸ್ತಕ ತುಂಬಿಕೊಟ್ಟಿತೆಂದು ಕುತೂಹಲಿಗಳ ಆಸೆ. ಅಂತೆಯೇ ಮತ್ತೆ ಅದೇ ಪ್ರಶ್ನೆ, ಪುಸ್ತಕ ಬಂತೆ. 40 ಅಂಚಿನಲ್ಲಿರುವ ತಿಪ್ಪೇರುದ್ರ ಸ್ವಾಮಿ ಮೈಸೂರು ವಿಶ್ವವಿದ್ಯಾನಿಲಯದ ಬಿಎ ಆನರ್ಸ್ ಎಂಎ ಪದವೀಧರರು. ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಶರಣರ ಅನುಭವ ಸಾಹಿತ್ಯ ಕುರಿತು ನಡೆಸಿದ ಸಂಶೋಧನೆಗೆ ಡಾಕ್ಟರೇಟ್ ಪದವಿಯನ್ನು ಪಡೆದರು. ಕಳೆದ 15 ಅವರು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕರಾಗಿದ್ದಾರೆ. ಹಾಸನದ ಸರ್ಕಾರಿ ಕಾಲೇಜು, ಮೈಸೂರು ಮಹಾರಾಣಿಯವರ ಕಾಲೇಜುಗಳಲ್ಲಿ ಕೆಲಸ ಮಾಡಿದ ಅವರು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಇದ್ದಾರೆ. ಅಧ್ಯಯನ ಸಂಸ್ಥೆಯ ಚಟುವಟಿಕೆಗಳಿಗೆ ಬಣ್ಣ ತುಂಬುತ್ತಿದ್ದಾರೆ. ತಿಪ್ಪೇರುದ್ರ ಸ್ವಾಮಿಯವರ ಕಾಯಕ ಓದುವುದು ಓದಿಸುವುದು ಅಷ್ಟೇ ಅಲ್ಲ, ಬರೆಯುವುದು ಕೂಡ. ಅದರಲ್ಲಿ ಅವರ ನಿಷ್ಠೆ ಪ್ರಶಂಸಾರ್ಹವಾದದ್ದು. ಈಗಾಗಲೇ ಸುಮಾರು 15 ಪ್ರಕಟಿಸಿದ್ದಾರೆ. ಕಾದಂಬರಿ, ಕತೆ, ಕವಿತೆ, ನಾಟಕ, ವಿಮರ್ಶೆ, ಗ್ರಂಥ ಸಂಪಾದನೆ, ಜೀವನ ಚರಿತ್ರೆ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿದ್ದಾರೆ. ತಮ್ಮ ಕಾದಂಬರಿಗಳಲ್ಲಿ ಕಳೆದ ಕಾಲದ ಪುನಃಸೃಷ್ಟಿಗೆ ಅವರು ಪ್ರಯತ್ನಿಸಿ ಅಲ್ಲಮ, ಅಕ್ಕ ಮಹಾದೇವಿ, ನಿಜಗುಣ ಶಿವಯೋಗಿ ಮೊದಲಾದವರ ಜೀವನ ಸಂದೇಶವನ್ನು ಚಿತ್ರಿಸಿದ್ದಾರೆ. ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿಯನ್ನು ತಂದ ಶರಣರ ಅನುಭಾವ ಸಾಹಿತ್ಯದ ಇಂಗ್ಲಿಷ್ ಅನುಭಾವ ವೀರಶೈವ ಸೈನ್ಸ್ ಎ ಸ್ಟಡಿ ಎಂಬ ಹೆಸರಿನಲ್ಲಿ ಇದೀಗ ಪ್ರಕಟವಾಗಿದೆ. ತಪೋರಂಗ ಎನ್ನುವುದು ಅವರ ಕವನ ಸಂಗ್ರಹದ ಹೆಸರು. ಜೀವನವೇ ತಪಸ್ಸೆಗಾಗಿ ಸಿದ್ಧವಾಗಿರುವ ರಂಗ ಎನ್ನುವುದು ಅವರ ದೃಷ್ಟಿ. ಹಿಡಿದ ಯಾವ ಕೆಲಸವನ್ನಾದರೂ ಅದೇ ದೃಷ್ಟಿಯಿಂದ ಎತ್ತಿಕೊಳ್ಳುವುದು ತಿಪ್ಪೇರುದ್ರ ಸ್ವಾಮಿಯವರ ವೈಶಿಷ್ಟ್ಯ. ಶೂನ್ಯ ಸಂಪಾದನೆಗೆ ಸಂಬಂಧಿಸಿದ ಚರ್ಚಾಸ್ಪದ ವಿಷಯಗಳನ್ನೇ ಎತ್ತಿಕೊಂಡು ಅವರು ಶೂನ್ಯ ತತ್ವ ವಿಕಾಸ ಮತ್ತು ಶೂನ್ಯ ಸಂಪಾದನೆ ಎಂಬ ದೊಡ್ಡ ಗ್ರಂಥವನ್ನೇ ರಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊನ್ನಾಳಿಯವರಾದ ತಿಪ್ಪೇರುದ್ರ ಸ್ವಾಮಿ ಜೀವನದಲ್ಲಿ ತುಂಬಾ ಸರಳ, ಗುಣದಲ್ಲಿ ಆಕರ್ಷಣೀಯ, ಸೌಜನ್ಯ, ಸ್ನೇಹಪರ.
ಕನ್ನಡದ ವಿಚಾರವಾಗಿ ಕಡು ಪ್ರೇಮವನ್ನು ತಾಳಿರುವ ಈ ತರುಣ ವಿದ್ವಾಂಸರು ಒಳ್ಳೆಯ ಭಾಷಣಕಾರರೂ ಕೂಡ. ಪಾಂಡಿತ್ಯ ಕಳೆದು ಹೋಗಿದೆ ಎಂದು ಮುಗಿದು ಹೋಗಿದೆ ಎಂದು ಎಬ್ಬಿಸಿ ಗೋಳಾಡುತ್ತಿರುವವರಿಗೆಲ್ಲ ಸಮಾಧಾನ ನೀಡಬಲ್ಲ ತರುಣ ಪೀಳಿಗೆಯ ಡಾಕ್ಟರ್ ತಿಪ್ಪೇರುದ್ರಸ್ವಾಮಿ ಗಣನೀಯರು. ತಿಪ್ಪೇರುದ್ರಸ್ವಾಮಿಯವರ ಹೊಸ ಪುಸ್ತಕ ಕರ್ನಾಟಕ ಸಂಸ್ಕೃತಿಯನ್ನು ಸಮಗ್ರವಾಗಿ ಸಮೀಕ್ಷಿಸುವ ಒಂದು ಪ್ರಯತ್ನ. ಈ ಪ್ರಯತ್ನ ಅವರು ಹೇಳಿಕೊಂಡಿರುವ ಹಾಗೆ ಯಾರಿಗಾದರೂ ಮಹತ್ವಾಕಾಂಕ್ಷೆಯ ಪ್ರಯತ್ನ ಎನಿಸುವುದು ಸಹಜ. ವಿಷಯದ ಹರವು ಅಷ್ಟು ದೊಡ್ಡದು. ಕನ್ನಡ ನಾಡಿನ ಸಂಸ್ಕೃತಿ ಅಭಿವ್ಯಕ್ತವಾಗಿರುವ ಮಾಧ್ಯಮಗಳು ಶಾಸನ, ಸಾಹಿತ್ಯ, ವಾಸ್ತುಶಿಲ್ಪ, ಸಂಗೀತ, ನೃತ್ಯ, ನಾಟ್ಯ, ಚಿತ್ರ, ಹೀಗೆ ಅನೇಕ. ಆದ್ಯಂತವಾಗಿ ಅವುಗಳನ್ನು ಕುರಿತು ವಿವೇಚಿಸಬೇಕಾದರೆ ಒಂದಕ್ಕೊಂದು ಬಹುಶಃ ಒಂದೊಂದು ಜೀವಮಾನವೇ ಬೇಕಾಗಬಹುದು ಏನು. ಈ ಗ್ರಂಥ ರಚನೆಯಲ್ಲಿ ತಮ್ಮ ಉದ್ದೇಶ ನಮ್ರವಾದದ್ದು, ಪರಿಮಿತವಾದದ್ದು ಎಂದು ತಿಪ್ಪೇರುದ್ರಸ್ವಾಮಿಯವರು ಹೇಳಿಕೊಂಡಿದ್ದಾರೆ. ಒಂದೊಂದು ಶಿಖರವನ್ನು ಏರಿ ಅಲ್ಲಿರುವ ಎತ್ತರ ಬಿತ್ತರಗಳ ವಿವರಗಳನ್ನು ಪೂರ್ಣವಾಗಿ ಒದಗಿಸುವ ಶಿಖರಾರೋಹಿಗಳ ಸಾಹಸ ಸ್ತುತ್ಯವೇ. ಆದರೆ ಸ್ವಲ್ಪ ದೂರ ನಿಂತು ಎಲ್ಲ ಶಿಖರಗಳ ಏರಿಳಿತಗಳನ್ನು ಮತ್ತು ಅವುಗಳ ಒಟ್ಟು ವಿನ್ಯಾಸದಲ್ಲಿ ಕಾಣುವ ಸೊಗಸನ್ನು ಪರಿಚಯ ಮಾಡಿಕೊಳ್ಳುವ ಕಲಾವಂತಿಕೆಯು ಅಪೇಕ್ಷಣೀಯವಾದದ್ದು. ಇಲ್ಲಿ ನೋಡುವ ಪ್ರಯತ್ನ ಇಂತಹದ್ದು. ಕರ್ನಾಟಕ ಸಂಸ್ಕೃತಿಯ ಪರಂಪರೆಯನ್ನು ಇಡಿಯಾಗಿ ನೋಡುವ ಪ್ರಯತ್ನ ಇಲ್ಲಿಯದು. 10 ವಿಭಾಗಗಳ ಈ ಗ್ರಂಥದಲ್ಲಿ ಮೊದಲಿನ 3 ಭಾರತೀಯ ಸಂಸ್ಕೃತಿ, ಕರ್ನಾಟಕ ರಾಜ್ಯ ಮತ್ತು ಕನ್ನಡ ಜನಪದ ಕುರಿತು, ಮುಂದಿನ 3 ಶಾಸನ, ಸಾಹಿತ್ಯ ಮತ್ತು ಜನಪದ ಸಾಹಿತ್ಯವನ್ನು ಕುರಿತವು. ಮಿಕ್ಕವು ಶಿಲ್ಪ, ವಾಸ್ತುಶಿಲ್ಪ, ನೃತ್ಯ, ಸಂಗೀತ, ಚಿತ್ರಕಲೆಗಳನ್ನು ಕುರಿತು ವಿಚಾರ ಮಾಡಿವೆ. ಸಂಪದ್ಯುಕ್ತವಾದ ಕನ್ನಡ ಸಂಸ್ಕೃತಿಯನ್ನು ಕುರಿತ ಇಷ್ಟೊಂದು ವಿಚಾರಗಳು ಕ್ರಮವಾಗಿ ಒಂದೆಡೆ ಈ ಮೊದಲು ಪ್ರಕಟವಾದದ್ದಿಲ್ಲ. ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸದ ಅಭ್ಯಾಸಿಗಳಿಗೆ ಈ ಗ್ರಂಥ ತೃಪ್ತಿಕರವಾದ ಇಣುಕು ನೋಟವನ್ನು ದೊರಕಿಸುತ್ತವೆ. ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಈ ಪುಸ್ತಕದ ಹೆಸರು. ಡೆಮಿ ಆಕಾರದ 850 ಪುಟಗಳ ದೊಡ್ಡ ಹೊತ್ತಿಕೆಯನ್ನು ಪ್ರಕಟಿಸಿರುವವರು ಮೈಸೂರು DVK ಮೂರ್ತಿ. 32 ಪುಟ ಚಿತ್ರಗಳಿರುವ ಈ ಗ್ರಂಥದ ಮುಖಪುಟ ಕಣ್ಣಿಗೊಂದು ಹಬ್ಬ. ಬೆಲೆ 30 ರೂಪಾಯಿ. ಜಾಸ್ತಿ ಆಯ್ತಲ್ಲವೇ? ಇರಬಹುದು ಕೊಳ್ಳುವವರ ದೃಷ್ಟಿಯಿಂದ. ಅಗ್ಗವಾಗಿರಬೇಕಾದ ಸರ್ಕಾರಿ ಪ್ರಕಟಣೆಗಳ ಬೆಲೆಯೇ ಈಗ ಯದ್ವಾ ತದ್ವಾ. ಸರ್ಕಾರದಿಂದ ಹೇರಳವಾಗಿ ಸಹಾಯಧನವನ್ನು ಪಡೆದ ಸಾಂಸ್ಕೃತಿಕ ಮೌಲ್ಯಗಳ ಖಾಸಗಿ ಪ್ರಕಟಣೆಗಳ ಬೆಲೆಯಂತೂ ದೇವರಿಗೆ ಪ್ರೀತಿ. DVK ಯಾವ ನೆರವನ್ನು ಯಾಚಿಸದೆ ಈ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಇದಕ್ಕೆ ಕಾದಂಬರಿ ಕಥೆಯ ಆಕರ್ಷಣೆ ಇಲ್ಲ, ಧರ್ಮದ ಅಫೀಮಿನ ವಾಸನೆ ಇಲ್ಲ. ಪ್ರಕಟಣೆಯಲ್ಲಿ ಹಾಕಿದ ಹಣ ತಿರುಗಿ ಬರಬೇಕು, ಅದಕ್ಕೆ ಅವರು ಕಾಯಬೇಕು. DVK ಖಾಸಗಿ ಪ್ರಕಾಶಕರು ಇಂಥ ಪ್ರಕಟಣೆಗಳಲ್ಲಿ ತೋರುತ್ತಿರುವ ಆಸಕ್ತಿ ಶುಭ ಸೂಚಕ, ಅಭಿನಂದಾರ್ಹ. ಕರ್ನಾಟಕ ಸಂಸ್ಕೃತಿಯ ಸಮೀಕ್ಷೆ ಈ ಆಸಕ್ತಿಯನ್ನು ಪೋಷಿಸಲಿ. ಮುಂದಿನ ಕೆಲವು ಭಾಗಗಳನ್ನು ಮುಂದಿನ ವಾರದಲ್ಲಿ ವಾಚಿಸೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ, ನಮಸ್ತೆ.